ದೆಹಲಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ ರಾಜ್ಯ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ. ಸಂಸತ್ ಭವನದಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ಜೊತೆ ಚರ್ಚೆ ನಡೆಸಿದ್ರು ವಿಜಯೇಂದ್ರ. ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿ ಮಾಡಿದ್ರು, ಅದಾದ ಬಳಿಕ ಅಮಿತ್ ಶಾ ಜೊತೆ ಕೂಡ ಚರ್ಚೆ ನಡೆಸಿದ್ರು. ಸಂಸತ್ ಭವನದಲ್ಲಿ ರಾಜಕೀಯ ವಿದ್ಯಮಾನಗಳ ಕುರಿತು ಉಭಯ ನಾಯಕರ ಚರ್ಚೆ ಆಯಿತು. ಸುಮಾರು 18 ನಿಮಿಷಗಳ ಕಾಲ ಅಮಿತ್ ಶಾ ಜೊತೆ ವಿಜಯೇಂದ್ರ ಚರ್ಚೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಸಂಸದ ಪ್ರತಾಪ್ ಸಿಂಹ ಮುನಿಸ್ವಾಮಿ ಕೂಡ ಸಾಥ್ ಕೊಟ್ಟಿದ್ದಾರೆ. ಫೋಟೋಗಳಲ್ಲಿ ಗಮನಿಸ್ತಾ ಇದ್ದೀರಿ, ಗೃಹ ಸಚಿವ ಅಮಿತ್ ಶಾ ಅವರ ಜೊತೆ ವಿಜಯೇಂದ್ರ ಅವರು ಸುಮಾರು 18 ನಿಮಿಷಗಳ ಕಾಲ ಸುದೀರ್ಘವಾದಂತಹ ಚರ್ಚೆಯನ್ನು ನಡೆಸಿದ್ದಾರೆ. ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಕುರಿತು ಅವರು ಮಾತುಕತೆಯನ್ನು ನಡೆಸಿದ್ದಾರೆ. ಇನ್ನು ಇದೇ ಭೇಟಿ ಸಂದರ್ಭದಲ್ಲಿ ಬಿವೈ ವಿಜಯೇಂದ್ರ ಅವರಿಗೆ ಅಮಿತ್ ಶಾ ಒಂದು ಟಾಸ್ಕ್ ಅನ್ನು ಕೊಟ್ಟಿದ್ದಾರಂತೆ. ಒಂದಲ್ಲ ಸಾಕಷ್ಟು ಟಾಸ್ಕ್ಗಳಿವೆ ಇಲ್ಲಿ. ಇಲ್ಲಿ ಮೊದಲ ಟಾಸ್ಕ್ ಅನ್ನ ನಾವು ನೋಡ್ತಾ ಹೋಗೋದಾದ್ರೆ, ಸಂಘಟನೆಯನ್ನ ಬಲಪಡಿಸಿ ಲೋಕಸಭಾ ಚುನಾವಣೆಯನ್ನ ಗೆಲ್ಲಬೇಕು ಅನ್ನೋ ಟಾಸ್ಕ್ ಕೊಟ್ಟಿದ್ದಾರೆ ಅಮಿತ್ ಶಾ. ಎರಡನೇದಾಗಿ ಪದಾಧಿಕಾರಿಗಳ ನೇಮಕ ಆದಷ್ಟು ಬೇಗ ಆಗಬೇಕು ಅಂತ ಹೇಳಿದ್ದಾರೆ. ಮೂರನೇದಾಗಿ ಕೇಂದ್ರದ ಯೋಜನೆ ಬಗ್ಗೆ ಜನರಿಗೆ ಮನವರಿಕೆ ಮಾಡಬೇಕು, ಇದು ಈ ಹಿಂದಿನ ಒಂದು ಟಾಸ್ಕ್ ಅಂತ ಹೇಳ್ಬೋದು. ಇನ್ನು ವಿಕಸಿತ ಭಾರತವನ್ನ ಸರಿಯಾದ ರೀತಿ ಪ್ರಚಾರ ಮಾಡಬೇಕು ಅಂತ ಹೇಳಿದ್ದಾರೆ ಅಮಿತ್ ಶಾ. ಎಲ್ಲರನ್ನೂ ವಿಶ್ವಾಸದಿಂದ ತೆಗೆದುಕೊಂಡು ಹೋಗಬೇಕು ಅಂತ ರಾಜ್ಯ ಬಿಜೆಪಿ ನಾಯಕರ ಅಸಮಾಧಾನ ಏನಿದೆಯಲ್ಲ, ಈ ವಿಚಾರವನ್ನು ಕೂಡ ಪ್ರಸ್ತಾಪಿಸಿದ್ದಾರೆ. ಹಾಗೆ ಎಲ್ಲವನ್ನ ನಾನು ಗಮನಿಸ್ತಾ ಇದ್ದೀನಿ ಅಂತ ಅಮಿತ್ ಶಾ ಹೇಳಿದ್ದಾರೆ ಬಿವೈ ವಿಜಯೇಂದ್ರ ಅವರಿಗೆ. ಮುಂದಿನ ದಿನಗಳಲ್ಲಿ ಎಲ್ಲವನ್ನ ಸರಿಪಡಿಸೋ ಕೆಲಸ ಮಾಡ್ತೇವೆ ಅಂತ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿಗೆ ಅಮಿತ್ ಶಾ ಕೂಡ ಭರವಸೆ ಕೊಟ್ಟಿದ್ದಾರಂತೆ. ಒಟ್ಟಾರೆ ರಾಜ್ಯದಲ್ಲಿ ಆಗ್ತಾ ಇರುವಂತಹ ರಾಜಕೀಯ ಬದಲಾವಣೆಗಳೇನಿದೆ, ಒಂದು ಕಡೆ ಯಾರೆಲ್ಲ ಪಕ್ಷದ ಹೊರಗೆ ಕಾಲಿಟ್ಟಿದ್ದಾರೆ, ಅಸಮಾಧಾನವನ್ನ ಬಹಿರಂಗವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ, ಇದೆಲ್ಲವನ್ನ ನಾನು ಗಮನಿಸ್ತಾ ಇದ್ದೀನಿ. ಎಲ್ಲರನ್ನ ಒಟ್ಟಿಗೆ ಸೇರಿಸಿಕೊಂಡು ಪಕ್ಷವನ್ನ ಬಲಪಡಿಸಿ ಅನ್ನೋ ಸೂಚನೆ ಕೊಟ್ಟಿದ್ದಾರೆ ಅಮಿತ್ ಶಾ. ಇನ್ನು ಇದಿಷ್ಟೇ ಅಲ್ಲ, ಜೆಡಿಎಸ್ ಜೊತೆಗಿನ ಮೈತ್ರಿ ಕುರಿತು ಕೂಡ ಅಮಿತ್ ಶಾ ವಿಜಯೇಂದ್ರ ಚರ್ಚೆ ನಡೆಸಿದ್ದಾರೆ. 18 ನಿಮಿಷಗಳ ಕಾಲ ನಡೆದಂತಹ ಚರ್ಚೆಯಲ್ಲಿ ಜೆಡಿಎಸ್ ಜೊತೆಗೆ ಆಗಿರುವ ಮೈತ್ರಿ ಬಗ್ಗೆ ಕೂಡ ಮಾತುಕತೆ ಮಾಡಿದ್ದಾರೆ. ಇನ್ನು ಈ ಮೈತ್ರಿ ಕೇವಲ ಮೇಲ್ನೋಟಕ್ಕೆ ಸೀಮಿತ ಆಗಬಾರದು ಅಂತ ಅಮಿತ್ ಶಾ ಸೂಚಿಸಿದ್ದಾರೆ. ಸೀಟು ಹಂಚಿಕೆ ವಿಚಾರ ನಾವು ನಿರ್ಧಾರ ಮಾಡ್ತೀವಿ, ಎರಡು ಕಡೆಯ ಪಕ್ಷದ ಕಾರ್ಯಕರ್ತರಲ್ಲಿ ಅರಿವನ್ನ ನೀವು ಮೂಡಿಸಬೇಕು, ಇನ್ನು ಎರಡು ಪಕ್ಷ ಒಂದೇ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೆ ಅಂತ ಅನ್ನಿಸ್ಬೇಕು. ಇಲ್ಲಿ ಕೋರ್ ಕಮಿಟಿಯಲ್ಲೂ ಕೆಲ ಬದಲಾವಣೆ ಮಾಡುವುದಕ್ಕೆ ಸೂಚನೆ ಕೊಟ್ಟಿದ್ದಾರಂತೆ ಅಮಿತ್ ಶಾ. ಒಟ್ಟಾರೆ ತಳಮಟ್ಟದ ಕಾರ್ಯಕರ್ತರು ಒಗ್ಗಟ್ಟಿನಿಂದ ಹೋಗಬೇಕು ಅಂದ್ರೆ ನೀವು ಅವರಿಗೆ ಮನವರಿಕೆ ಮಾಡಬೇಕು. ಎರಡೂ ಪಕ್ಷಗಳ ಬಲ ಏನು, ಯಾವ ಕಾರಣಕ್ಕಾಗಿ ಈ ಮೈತ್ರಿ ಆಗಿದೆ, ಇನ್ನು ರಾಜ್ಯದಲ್ಲಿರುವಂತಹ ಫ್ರೀ ಬೀಸ್ಟ್ ನ ಹೆಸರು ಹೇಳ್ಕೊಂಡು ಅಧಿಕಾರದಲ್ಲಿರುವಂತಹ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನ ನೀವು ಮಣಿಸಬೇಕು ಅನ್ನೋದೇ ಆದ್ರೆ ಒಗ್ಗಟ್ಟಿನ ಪ್ರದರ್ಶನ ಎಷ್ಟು ಬಲವಾಗಬೇಕು ಅನ್ನೋ ಸೂಚನೆ ಕೊಟ್ಟಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ನವದೆಹಲಿ ಪ್ರತಿನಿಧಿ ವಿಕ್ರಮ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿ. ವಿಕ್ರಮ್, ಇವತ್ತು ಒಂದು ಕಡೆ ಏನು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ರಾಜ್ಯದ ಜಾತ್ಯಾತೀತ ಪಕ್ಷ ಅಂತ ಕರೆಸಿಕೊಳ್ಳೋ ಹೆಚ್ ಡಿ ಕುಮಾರಸ್ವಾಮಿ ಆಗಿರಬಹುದು, ಮಾಜಿ ಪ್ರಧಾನಿ ಹೆಚ್ ಡಿ ದೇವೇಗೌಡರು, ಹಾಗೆ ರೇವಣ್ಣ, ಪ್ರಜ್ವಲ್ ರೇವಣ್ಣ ಇವರೆಲ್ಲರೂ ಕೂಡ ಭೇಟಿಯಾದ್ರು. ಅದಾದ ಬಳಿಕ ಅಮಿತ್ ಶಾ ಅವರನ್ನ ರಾಜ್ಯ ಬಿಜೆಪಿ ನಿಯೋಗ ಭೇಟಿಯಾಗಿದೆ. ವಿಜಯೇಂದ್ರ ಅವರಿಗೆ ಒಂದಷ್ಟು ಟಾಸ್ಕ್ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಸೊ ಈ ಟಾಸ್ಕ್ ಸೂಚನೆ ಯಾವ ರೀತಿಯಾಗಿ ಸವಾಲಾಗಿ ಪರಿಣಮಿಸಬಹುದು ಯುವ ನಾಯಕನಿಗೆ ಅಂತ ಈ ಸಂದರ್ಭಕ್ಕೆ? ಪ್ರತಿಭಾ, ಇವತ್ತು ಬೆಳಿಗ್ಗೆ ಸುಮಾರು 11:45 ವೇಳೆಗೆ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ, ಹಾಗೆ ದೇವೇಗೌಡರು ಮತ್ತೆ ರೇವಣ್ಣ, ಪ್ರಜ್ವಲ್ ರೇವಣ್ಣ ಸೇರಿದಂತೆ ಒಂದಿಷ್ಟು ಜೆಡಿಎಸ್ ನ ನಾಯಕರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರನ್ನ ಭೇಟಿ ಆದ ಬಳಿಕ ನೂತನವಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಆಯ್ಕೆಗೊಂಡಿರ್ತಕ್ಕಂತಹ ಬಿವೈ ವಿಜಯೇಂದ್ರ ಅವರು ಕೂಡ ಮೋದಿ ಅವ್ರನ್ನು ಕೂಡ ಭೇಟಿಯಾದ್ರು, ಅವರ ಜೊತೆ ಒಂದಿಷ್ಟು ಮಾತುಕತೆಯನ್ನ ನಡೆಸಿ ಪಾರ್ಲಿಮೆಂಟ್ ನಲ್ಲೇನೆ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವ್ರನ್ನು ಕೂಡ ಭೇಟಿಯಾಗಿದ್ದಾರೆ. ಭೇಟಿಯಾದಂತ ಸಂದರ್ಭದಲ್ಲಿ ಸಹಜವಾಗಿನೇ ರಾಜಕೀಯ ವಿಚಾರಗಳ ಬಗ್ಗೆ ಚರ್ಚೆ ಆಗೇ ಆಗತ್ತೆ. ಅದೇ ರೀತಿಯಲ್ಲಿ ಇವತ್ತು ಕೂಡ ವಿಜಯೇಂದ್ರ ಹಾಗೂ ಅಮಿತ್ ಶಾ ನಡುವೆ ರಾಜ್ಯ ರಾಜಕಾರಣದ ಪ್ರಸಕ್ತವಾಗಿರ್ತಕ್ಕಂಥದ್ರ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಲಾಗಿದೆ. ಹಾಗೆ ಒಂದಿಷ್ಟು ವಿಶೇಷವಾದಂತಹ ಟಾಸ್ಕ್ ಗಳಂದ್ರೆ ಪದಾಧಿಕಾರಿಗಳ ಬದಲಾವಣೆ ಆಗಿರ್ಬೋದು, ಪ್ರಮುಖವಾಗಿ ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿ ಆಗಿರ್ತಕ್ಕಂಥದ್ದು, ಗ್ರೌಂಡ್ ಲೆವೆಲ್ ನಲ್ಲಿ ಯಾವ ರೀತಿಯಲ್ಲಿ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಬೇಕು, ಮುಂದೆ ಬರತಕ್ಕಂತಹ ಲೋಕಸಭಾ ಚುನಾವಣೆಯಲ್ಲಿ 28 ಕ್ಷೇತ್ರಗಳನ್ನ ಗೆಲ್ಲೋದಕ್ಕೆ ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಬೇಕು, ಅದನ್ನೆಲ್ಲವನ್ನು ಮಾಡ್ಕೊಳ್ಳೋಕೆ ಸೂಚನೆಯನ್ನು ನೀಡಿರ್ತಕ್ಕಂಥದ್ದು. ಇದೇ ರೀತಿಯಲ್ಲಿ ಒಂದಿಷ್ಟು ಟಾಸ್ಕ್ ಅನ್ನು ಕೂಡ ನೀಡಿದ್ದಾರೆ.
ಸಹಜವಾಗಿ ಒಂದಿಷ್ಟು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಯುವ ನಾಯಕನಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟಂತ ಸಂದರ್ಭದಲ್ಲಿ ಅವರು ಕೆಲಸ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಕೂಡ ಹೈಕಮಾಂಡ್ ನಲ್ಲಿ ಇರುತ್ತೆ. ಹಾಗೇನೆ ಸದ್ಯದ ಮಟ್ಟಿಗೆ ವಿಜಯೇಂದ್ರ ಅವರಿಗೂ ಕೂಡ ಹೊಸ ಹುರುಪಿನಲ್ಲಿ ಇರತಕ್ಕಂಥದ್ದು ಸಿಕ್ಕಿರ್ತಕ್ಕಂಥ ಒಂದು ಆಪರ್ಚುನಿಟಿಯನ್ನ ಬಳಸ್ಕೊಂಡು ಒಳ್ಳೆ ಹೆಸರನ್ನ ಗಳಿಸಬೇಕು, ಅದು ಎಸ್ಪೆಷಲಿ ಬಿಜೆಪಿಯ ಹೈಕಮಾಂಡ್ ಲೆವೆಲ್ ಅಲ್ಲಿ ಅಂತೇಳಿ. ಸೊ ಈ ನಿಟ್ಟಿನಲ್ಲಿ ಎಲ್ಲರಿಗೆ ಬೇಕಾದಂತ ಸಿದ್ಧತೆಗಳನ್ನ ಮಾಡ್ಕೊಡಕ್ಕೆ ವಿಜಯೇಂದ್ರ ಅವರು ಕೂಡ ರೆಡಿ ಆಗಿರ್ತಕ್ಕಂಥದ್ದು. ಹಾಗಾಗಿ ಅಂದ್ರೆ ಇದೊಂದು ರೀತಿಯಲ್ಲಿ ಲೋಕಸಭಾ ಚುನಾವಣೆ ಒಂದು ರೀತಿಯಲ್ಲಿ ಸ್ಪೆಷಲ್ ಟಾಸ್ಕ್ ಆಗಂತೂ ವಿಜಯೇಂದ್ರ ಅವರಿಗೆ ಪರಿಣಮಿಸಲಿದೆ. ಪ್ರತಿಭಾ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.